ಮಂಗಳೂರಿನ ದೇವಸ್ಥಾನದಲ್ಲಿ ವ್ಯಕ್ತಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ಕದ್ರಿ ಮಂಜುನಾಥನ ಸನ್ನಿಧಿಯಲ್ಲಿ ರಂಪಾಟವನ್ನ ಮಾಡಿರುವಂತದ್ದು. ಯುವಕನ ಹುಚ್ಚಾಟ, ಭಕ್ತರು ಕಂಗಾಲಾಗಿದ್ದಾರೆ. ಯುವಕ ಹುಚ್ಚಾಟ ಆಡಿದ್ದಾನೆ, ಯಾವ ಕಾರಣಕ್ಕೆ ಏನಾಯ್ತು ಅನ್ನುವಂಥದ್ದು ಗೊತ್ತಾಗಿಲ್ಲ. ಅಲ್ಲಿನ ಭಕ್ತರಿಗೆ ಏನ್ ಮಾಡ್ತಾ ಇದ್ದಾನೆ ಅಂತ ಡೈರೆಕ್ಟ್ ದೇವಸ್ಥಾನದ ಒಳಗಡೆ ಬೈಕ್ ಅನ್ನ ನುಗ್ಗಿಸಿದ್ದಾನೆ ಯುವಕ. ಅಣ್ಣಪ್ಪ ಸ್ವಾಮಿ ಗುಡಿ ಮುಂದೆ ಹೋಗಿರುವಂಥದ್ದು, ಕಾಲಿನಿಂದ ದೇವಸ್ಥಾನದ ಬಾಗಿಲನ್ನ ಒದ್ದು ಅಪಚಾರವನ್ನ ಎಸಗಿದ್ದಾನೆ. ಪ್ರಶ್ನೆ ಮಾಡಿದ ಅರ್ಚಕರ ಮೇಲೂ ಕೂಡ ಹಲ್ಲೆಗೆ ಯತ್ನಿಸಿ ಹುಚ್ಚಾಟವನ್ನ ಮಾಡಿರುವಂತ ಆರೋಪ. ಈತ ಖಾಸಗಿ ಆಸ್ಪತ್ರೆಯಲ್ಲಿ ಸೆಕ್ಯುರಿಟಿ ಗಾರ್ಡ್ ಆಗಿದ್ದಾನೆ ಅಂತ ಹೇಳಲಾಗ್ತದೆ. ಸ್ಥಳದಲ್ಲಿದ್ದಂಥವರು ಥಳಿಸಿ ಪೊಲೀಸರಿಗೆ ಯುವಕನನ್ನ ಒಪ್ಪಿಸಿದ್ದಾರೆ. ಬಿಡ್ತಾರ ಮತ್ತೆ, ಬೇಕಾದ್ರೆ ಏನನ್ ಬೇಕಾದರೂ ತಡ್ಕೊಳ್ತಾರೆ ನಮ್ಮ ಜನ. ದೇವಸ್ಥಾನದಲ್ಲಿ ಅಪಚಾರವನ್ನ ಎಸಗಿದ್ರೆ ಮಾತ್ರ ಬಿಡಲ್ಲ. ಅಂಥದ್ರಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು. ಫಸ್ಟ್ ಗರ್ಭಗುಡಿಯವರೆಗೂ ಬೈಕಲ್ಲಿ ಬಂದಿದ್ದಾನೆ, ಅದಾದ್ಮೇಲೆ ಅದ್ರ ಮೇಲೆಲ್ಲ ಹತ್ತಿ ನೋಡಿ ಯಾವ ರೀತಿಯ ಹುಚ್ಚಾಟ ಆಡಿದ್ದಾನೆ ಅಂತ. ಗರ್ಭಗುಡಿಯ ಸಮೀಪ ಈತನ ಹುಚ್ಚಾಟ ಇತ್ತು. ಕದ್ರಿ ಮಂಜುನಾಥನ ಸನ್ನಿಧಿಯಲ್ಲಿ ತ ಸೆಕ್ಯುರಿಟಿ ಗಾರ್ಡ್ ಆಗಿದ್ದವನು ಅಂತ ಹೇಳಲಾಗ್ತಾರೆ. ನಿಮ್ಗೇನಾದ್ರೂ ಹುಚ್ಚು ಮೈ ಮೇಲೆ ಎತ್ತಿತ್ತ ಅಂತ ಈ ರೀತಿಯಾಗಿ ಆಡ್ಲಿಕ್ಕೆ, ಏನ್ ಕಾರಣನೋ ಗೊತ್ತಿಲ್ಲ. ಇನ್ನಷ್ಟೇ ಮಾಹಿತಿ ಸಿಗ್ಬೇಕಾಗಿದೆ. ಸರ್ರೇಗ್ ಬಿಟ್ಟಿದ್ದಾರೆ ಅಲ್ಲಿದ್ದಂಥವ್ರು, ನಂತರ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಅವ್ರು ಯಾಕೆ ಅಂತ ಕಕ್ಕಿಸ್ತಾರೆ ಈಗ ಪೊಲೀಸ್ ಭಾಷೆಯಲ್ಲಿ ಕೇಳ್ದ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕಿಶನ್, ಯಾಕೆ ಹುಚ್ಚಾಟ ಆಡಿದ್ದವನು, ಏನಾಗಿದ್ದು ಅಲ್ಲಿ, ಏನ್ ಕೆಲಸ ಮಾಡ್ತಾ ಇದ್ದಾನೆ, ಯಾರು ಇವನು? ಪೃಥ್ವಿ, ಈ ಘಟನೆ ಆಗಿರುವಂತದ್ದು ಬೆಳಗ್ಗೆ 6:30 to 7 o'clock ಹೊತ್ತಿಗೆ. ಸಾಮಾನ್ಯವಾಗಿ ಕೆಲ ಸಂಖ್ಯೆಯಲ್ಲಿ ಭಕ್ತರು ಕದ್ರಿ ದೇವಸ್ಥಾನದಲ್ಲಿದ್ರು. ದೇವಸ್ಥಾನದ ಪಾರ್ಕಿಂಗ್ ಇರುವಂತದ್ದು ಕೆಳಭಾಗದಲ್ಲಿ, ಅನಂತರವಾಗಿ ಮುಖ್ಯ ಗೇಟ್ ಸಿಗುತ್ತೆ, ದೇವಸ್ಥಾನದ ಪ್ರಾಂಗಣದ ಒಳಗೆ ಕೂಡ ಹೋಗ್ಬೇಕಾಗತ್ತೆ. ಹಾಗಾಗಿ ಪಾರ್ಕಿಂಗ್ ಏರಿಯಾದಿಂದ ನೇರವಾಗಿ ಈತ ಬೈಕ್ ಅನ್ನ ಚಲಾಯಿಸಿಕೊಂಡು ದೇವಸ್ಥಾನದ ಒಳಗೇನೆ ಬಂದಿದ್ದಾನೆ. ಗರ್ಭಗುಡಿ ಪಕ್ಕ ತನಕ ತನ್ನ ಬೈಕ್ ಅಲ್ಲೇ ಬಂದಿದ್ದಾನೆ. ಹಾಗಾಗಿ ಆ ಪರಿಸ್ಥಿತಿಯನ್ನ ಅರ್ಥಂತ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ನೇರವಾಗಿ ದೇವಸ್ಥಾನದ ಪ್ರಮುಖ ಬಾಗಿಲನ್ನೇ ಮುಚ್ಚಿದ್ದಾರೆ. ಯಾಕಂದ್ರೆ ಆತನ ಹುಚ್ಚಾಟ ಕೂಡ ಅಷ್ಟೇ ತರ ಇತ್ತು, ಬೊಬ್ಬೆ ಹಿಡಿಯುತ್ತಾ ಬಂದಿದ್ದ, ಮತ್ತು ಈತ ನೋಡೋಕೆ ಮಾನಸಿಕ ಅಸ್ವಸ್ಥದ ತರ ಕಾಣ್ತಾ ಇದ್ರು ಕೂಡ ಬೈಕ್ ಅನ್ನ ದೇವಸ್ಥಾನದ ಪ್ರಾಂಗಣದ ಒಳಭಾಗಕ್ಕೂ ಕೂಡ ತಂದಿರೋದು ಅಲ್ಲಿದ್ದಂತಹ ಭಕ್ತರಿಗೆ ಆಶ್ಚರ್ಯ ಮೂಡಿಸಿತ್ತು, ಮತ್ತು ಕೆಲ ಕಾಲ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಈ ಸಂದರ್ಭದಲ್ಲಿ ಭಕ್ತರು ಆತನನ್ನ ಹಿಡಿಯೋಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ದೇವಸ್ಥಾನದ ಗರ್ಭಗುಡಿಯ ಎದುರು ಭಾಗದಲ್ಲಿರುವಂತಹ ಅಣ್ಣಪ್ಪನ ಗುಡಿಯ ಬಾಗಿಲನ್ನು ಕೂಡ ಈತ ತುಂಡು ಮಾಡಿದ್ದಾನೆ. ಅನಂತರವಾಗಿ ಆ ಗುಡಿಯ ಒಳಗೆ ಹೋಗಿ ಆ ದೈವದ ಕರ್ಸಲೆ ಅಥವಾ ಕತ್ತಿ ಅಂತ ಹೇಳ್ತಾರೆ, ಅದನ್ನ ಕೂಡ ಬಿಸಾಡಿದ್ದಾನೆ ಎಂಬ ಮಾಹಿತಿ ಕೂಡ ಬಂದಿರುವಂತದ್ದು. ಈ ವೇಳೆ ಜಾಸ್ತಿ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ. ಆ ಸಂದರ್ಭದಲ್ಲಿ ಆತ ಆ ಅಣ್ಣಪ್ಪ ಗುಡಿಯ ಮೇಲ್ಭಾಗದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದು ಹಂಚಿನ ಆಕಾರದಲ್ಲಿದೆ, ಅಲ್ಲಿ ಹೋಗಿ ಮತ್ತೆ ಅದನ್ನ ತೆಗೆಯುವಂಥದ್ದು ಮತ್ತೆ ಒಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ದಾನೆ. ಮತ್ತೆ ಎಲ್ಲ ಭಕ್ತರು ಸೇರಿ ಆತನನ್ನು ಹಿಡಿದು ಅಲ್ಲೇ ಧರ್ಮದೇಟು ನೀಡಿ ಆನಂತರವಾಗಿ ಕದ್ರಿ ಠಾಣಾ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸದ್ಯ ಪೊಲೀಸರು ಪ್ರಕರಣವನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ. ಈತನ ಹಿನ್ನೆಲೆಯನ್ನ ಗಮನಿಸೋದ್ರೆ ಈತ ಉಳ್ಳಾಲದ ಮೂಲದವನು ಅನ್ನೋದು ಗೊತ್ತಾಗಿರುವಂಥದ್ದು. ಮಂಗಳೂರು ನಗರದ ಖಾಸಗಿ ಒಂದು ಸಂಸ್ಥೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಆಗಿ ಕೆಲಸವನ್ನ ಮಾಡ್ತಾ ಇದೆ. ಮತ್ತು ಈತನ ಫ್ಯಾಮಿಲಿಯವರು ಪೊಲೀಸ್ ಠಾಣೆಗೆ ಬಂದು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈತ ಸ್ವಲ್ಪ ಮಾನಸಿಕ ಅಸ್ವಸ್ಥ ಅನ್ನೋದನ್ನ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಆದ್ರೆ ದೇವಸ್ಥಾನದ ಒಳಭಾಗಕ್ಕೆ ಬೈಕ್ ಅಲ್ಲಿ ಹೋಗಿ ಈ ರೀತಿಯಾಗಿ ಹುಚ್ಚಾಟ ಮೆರೆದಿರೋದು ಏನ್ ಕಾರಣ ಅನ್ನೋದನ್ನ ಪೊಲೀಸರು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಎಲ್ಲ ಪ್ರಕರಣಗಳು ದೇವಸ್ಥಾನದ ಸಿಸಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ. ಆದ್ರೆ ಕದ್ರಿಯ ದೇವಸ್ಥಾನದ ಆಡಳಿತ ಮಂಡಳಿ ಈ ವಿಚಾರವನ್ನ ದೊಡ್ಡದ್ ಮಾಡೋದು ಬೇಡ, ಇಲ್ಲೇ ಮುಗಿಸೋಣ ಅಂತ ಹೇಳಿ ಪೊಲೀಸರಿಗೆ ಮನವಿಯನ್ನ ಮಾಡಿದ್ದಾರೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.